ಈಗ ಇಪ್ನೋಟೈಝು ಮೂಢನಂಬಿಕೆ ಅನ್ನೋದಾದ್ರೆ ಈಗ ಮತ್ತೆ ಪ್ರತಿಯೊಂದು ಡಾಕ್ಟರ್ ಸಹ ಪ್ರತಿಯೊಬ್ರು ಸಹ ಪ್ರತಿಯೊಂದು ಹಾಸ್ಪಿಟಲ್ ಈಗ ಈಗ ಬೇಕಾದಷ್ಟು ಹಾಸ್ಪಿಟಲ್ಸ್ ಅಲ್ಲಿ ಮತ್ತೆ ಸೊಸೈಟಿ ಆರ್ಟಿಸ್ಟ್ ಹಾಕಿದ್ದಾರೆ ಪೂರ್ವ ಜನ್ಮದಲ್ಲಿ ಇಬ್ರು ಪ್ರೇಮಿಗಳು ಅಲ್ಲಿ ಮದುವೆ ಆಗದಿರೋ ಈ ಜನ್ಮದಲ್ಲಿ ಹುಟ್ಟಿ ಆ ರೀತಿಯ ಘಟನೆಗಳು ನೀವು ಕೇಳಿದ್ದು ಹಂಡ್ರೆಡ್ ಪರ್ಸೆಂಟ್ ಇದೆ ಸರ್ ನಾನೇ ಆ ಕೇಸನ್ನ ನಾನು ಹ್ಯಾಂಡಲ್ ಮಾಡಿದ್ದೀನಿ ಎಲ್ರಿಗೂ ನಮಸ್ಕಾರ ಬ್ರಹ್ಮಾಂಡ ಚಿಕಿತ್ಸೆ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ ಆರೋಗ್ಯ ಅನ್ನೋದು ಮನುಷ್ಯನಿಗೆ ಬಹುಮುಖ್ಯವಾದ ಅಂಶ ಪ್ರತಿಯೊಬ್ಬ ಕೂಡ ತಾನು ಚೆನ್ನಾಗಿರ್ಬೇಕಂತಲೇ ಬಯಸ್ತಾನೆ ವಿಶ್ವ ಪಾರಂಪರಿಕ ವೈದ್ಯದ ಬಗ್ಗೆ ಎಲ್ಲರೂ ನೀವು ತಿಳ್ಕೊಂಡಿದ್ದೀರಾ ಆಯುರ್ವೇದ ಬಗ್ಗೆ ನೀವು ತಿಳ್ಕೊಂಡಿದ್ದೀರಾ ಆದರೆ ರೇಖಿ ಚಿಕಿತ್ಸೆ ಬಗ್ಗೆ ಸಾಕಷ್ಟು ಜನ ಮಾತಾಡ್ತಾ ಇದ್ದಾರೆ ಸೊ ರೇಖಿ ಚಿಕಿತ್ಸೆ ಅನ್ನೋದು ವಿಶ್ವ ಪರ್ಯಟನೆ ಮಾಡಿರ್ತಕ್ಕಂಥ ಒಂದು ಚಿಕಿತ್ಸೆ ಇವತ್ತು ನಮ್ಮ ಜೊತೆ ರೇಖಿ ಗ್ರ್ಯಾಂಡ್ ಮಾಸ್ಟರ್ ಮತ್ತು ಮಾಸ್ಟರ್ ಇಪ್ನೋಟೈಸರ್ ಡಾಕ್ಟರ್ ಭರಣಿರಾಜ್ ಅವರು ನಮ್ ಜೊತೆ ಇದ್ದಾರೆ ಬನ್ನಿ ಅವ್ರ ಜೊತೆ ಒಂದಷ್ಟು ಈ ಚಿಕಿತ್ಸಾ ವಿಧಾನಗಳ ಬಗ್ಗೆ ಮಾತಾಡೋಣ ಮೇಡಮ್ ನಮಸ್ತೆ ನಮಸ್ಕಾರ ಈಗ ಹುಲಿಕಲ್ ನಟರಾಜ್ ಬಗ್ಗೆ ಅವರು ಮೌಢ್ಯ ಕಂದಾಚಾರಗಳ ಬಗ್ಗೆ ಉದಾಹರಣೆ ಸಮೇತ ಹೇಳ್ತಾರೆ ಅದರಿಂದ ಆಚೆ ಬನ್ನಿ ಅನ್ನೋದು ಹೇಳ್ತಾರೆ ಹಾಗಾದ್ರೆ ನೋಡೋದ್ರಿಗೆ ನೀವು ಹೀಲಿಂಗ್ ಮೂಲಕ ರೇಖಿಂಗ್ ಮೂಲಕ ಒಂದಿಷ್ಟು ಜನಗಳನ್ನ ಅಂದ್ರೆ ಪೂರ್ವ ಜನ್ಮಕ್ಕೆ ಕರ್ಕೊಂಡು ಹೋಗೋದು ಅದು ಹೇಗೆ ಅದು ನಿಜನಾ ಅದು ಎಷ್ಟು ಸರಿ ಅನ್ನೋದು ಒಂದು ಪ್ರಶ್ನೆ ಬರುತ್ತೆ ಪೂರ್ವ ಜನ್ಮದ ಬಗ್ಗೆ ನಮ್ಮ ದೇಶಕ್ಕಿಂತ ಮೊದಲೇ ಬೇಕಾದಷ್ಟು ದೇಶದಲ್ಲಿ ದೊಡ್ಡ ದೊಡ್ಡ ಒಂದು ಸೈಂಟಿಸ್ಟ್ ಇರ್ಬೋದು ದೊಡ್ಡ ದೊಡ್ಡ ಇರೋ ಪೂರ್ವ ಜನ್ಮ ಇದೆ ಅಂತ ಪ್ರೂವ್ ಮಾಡಿದರೆ ಅದಕ್ಕೆ ಬೇಕಾದಷ್ಟು ಬುಕ್ಸ್ ಬಂದಿದೆ ನಮ್ಮ ದೇಶದಲ್ಲೂ ಪೂರ್ವ ಜನ್ಮ ಇದೆ ಅಂತ ಪ್ರೂವ್ ಆಗಿದೆ ಅದು ಅದು ಅದನ್ನ ಕೇಳೋ ತರನೇ ಇಲ್ಲ ಯಾಕೆ ಅಂತಂದ್ರೆ ಈ ಚಿಕ್ಕ ಪುಟ್ಟ ಜನರಿಗೆ ಇರ್ಬೋದು ಆದ್ರೆ ಒಂದು ನ್ಯಾಯೆಡ್ಜ್ ಇರುವಂತಹ ಎಲ್ಲಾ ವಿದ್ಯಾವಂತರಿಗೂ ಗೊತ್ತಿದೆ ಅನೇಕ ಬುಕ್ಸ್ ಅನ್ನ ಓದ್ತಾ ಇದಾರೆ ಈಗ ನಾವು ಪ್ರತಿಯೊಂದು ಹಾಸ್ಪಿಟಲ್ಗೂ ಹೋದಾಗ ಎಲ್ಲ ಹಾಸ್ಪಿಟಲು ಸಹ ಸೈಕಿಯಾಟಿಸ್ಟ್ ಅಂತ ಒಬ್ಬ ಡಾಕ್ಟರ್ ಇರ್ತಾರೆ ಏನು ಮಾಡ್ತಾರೆ ನಮ್ಮ ಸಮಸ್ಯೆ ಆದಾಗ ಕೌನ್ಸಿಲಿಂಗ್ ಮಾಡ್ತಾರೆ ಇಪ್ನೋಟೈಸ್ ಮುಖಾಂತರ ನಮ್ಮ ಮೈಂಡನ್ನು ಸೆಟ್ ಮಾಡಿ ಕೊಡ್ತಾರೆ ಹಾಗಿದ್ರೆ ಮತ್ತೆ ಅವ್ರೇನಕ್ಕೆ ಆ ಥರ ಮಾಡ್ತಾರೆ ಈಗ ಇಪ್ನೋಟೈಸ್ ಮೂಢನಂಬಿಕೆ ಅನ್ನೋದಾದ್ರೆ ಈಗ ಮತ್ತೆ ಪ್ರತಿಯೊಂದು ಡಾಕ್ಟರ್ ಹಾಸ್ಪಿಟಲ್ ಈಗ ಬೇಕಾದಷ್ಟು ಹಾಸ್ಪಿಟಲ್ಸ್ ಅಲ್ಲಿ ಮತ್ತೆ ಸೈಟಿ ಆರ್ಟಿಸ್ಟಿ ಹಾಕಿದ್ದಾರೆ ಈ ಸೈಟಿ ಆರ್ಟಿಸ್ಟ್ ಆಗಿದ್ರೆ ಅವ್ರ ಮೈಂಡ್ ಅನ್ನ ಏನು ಒಂದು ಅಥವಾ ಒಂದು ಹ್ಯಾಂಡ್ ಓವರ್ಗೆ ತಗೊಂಡು ಅವರ ಮೈಂಡ್ ಗೆ ಅನ್ನ ಕೊಟ್ಟು ಒಂದು ಕೌನ್ಸಿಲಿಂಗ್ ಮಾಡಿ ಯಾಕೆ ಮಾಡ್ತಾ ಇದಾರೆ ಇದು ಸೈನ್ಸೆ ಇಪ್ನೋಟೈಸ್ ಮಾತ್ರ ಹಂಡ್ರೆಡ್ ಪರ್ಸೆಂಟು ಅದು ಸೈನ್ಸೇ ಅದನ್ನು ಅಲ್ಲ ಅನ್ನೋಕ್ಕೆ ಯಾರ ಕೈಲೂ ಆಗಲ್ಲ ಯಾಕೆಂದ್ರೆ ಹಿಪ್ನೋಟೈಸ್ ಬಂದು ಮನುಷ್ಯನ ಒಂದು ಸಬ್ ಕಾನ್ಷಿಯಸ್ ಮೈಂಡು ಇದೆ ಆ ಸಬ್ ಕಾನ್ಷಿಯಸ್ ಮೈಂಡ್ಗೆ ನಾವು ಏನು ಸಜೆಷನ್ ಕೊಡ್ತೀವೋ ಅದನ್ನು ಅದು ಫಾಲೋ ಮಾಡುತ್ತೆ ಅದು ಕಾಯಿಲೆ ಇರ್ಬೋದು ಅಥವಾ ಬೇರೆ ಒಂದು ನೆಗೆಟಿವ್ ಥಾಟ್ಸ್ ಇರ್ಬೋದು ಕೋಬಿಯ ಇರ್ಬೋದು ಅನೇಕ ಒಂದು ಡಿಪ್ರೆಷನ್ ಇರ್ಬೋದು ಈ ತರ ಎಲ್ಲ ಒಂದು ಸಮಸ್ಯೆಗೂ ಸಹ ನಮ್ಮ ಸಬ್ ಕಾನ್ಶಿಯಸ್ ಮೈಂಡನ್ನ ಅವರು ತಮ್ಮ ಹ್ಯಾಂಡ್ ಓವರ್ಗೆ ತಗೊಂಡು ಖಂಡಿತವಾಗ್ಲೂ ಇಪ್ನೋಟೈಸ್ ಅನ್ನ ಮಾಡೇ ಮಾಡ್ತಾರೆ ಇದು ಹೇಗೆ ನಾವು ಮೂಢನಂಬಿಕೆ ಅಂತ ಹೇಳಕ್ಕಾಗುತ್ತೆ ಹ್ಮ್ 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 ಈಗ ಹೇಳಿದ್ರೆ ಸುಮಾರು ವರ್ಷಗಳಿಂದ ಕೂಡ ಇದ್ರ ಬಗ್ಗೆ ಚಾಲ್ತಿಯಲ್ಲಿ ಇರತಕ್ಕಂಥದ್ದು ಅಂತ ಸೊ ಎಲ್ಲೋ ಪೂರ್ವ ಜನ್ಮದಲ್ಲಿ ಇಬ್ರು ಪ್ರೇಮಿಗಳು ಅಲ್ಲಿ ಮದುವೆ ಆಗದಿರೋರು ಈ ಜನ್ಮದಲ್ಲಿ ಹುಟ್ಟಿ ಆ ರೀತಿಯ ಘಟನೆಗಳು ನೀವು ಕೇಳಿದ್ದು ಹಂಡ್ರೆಡ್ ಪರ್ಸೆಂಟ್ ಇದೆ ಸರ್ ನಾನೇ ಆ ಕೇಸನ್ನ ನಾನು ಹ್ಯಾಂಡಲ್ ಮಾಡಿದ್ದೀನಿ ಖಂಡಿತವಾಗ್ಲು ಅದನ್ನೇ ನಾನು ಇದೇ ಸಮಸ್ಯೆ ಇರೋನ್ನ ನಾನು ಇದನ್ನ ನಾನು ಸುಮಾರು ಚಾನಲ್ ಇದನ್ನ ಹೇಳಿದೀನಿ ನಾನು ಈ ಈ ಜನ್ಮದಲ್ಲಿ ಒಬ್ಬ ಒಂದು ಸ್ಕೂಲ್ ಮಾಸ್ಟರ್ ಗಂಡ ಹೆಂಡತಿ ಇವರು ಒಂದೇ ಸ್ಕೂಲ್ ಅಲ್ಲಿ ವರ್ಕ್ ಮಾಡ್ತಾ ಇರ್ತಾರೆ ಒಂದೇ ಸ್ಕೂಲ್ ಅಲ್ಲಿ ವರ್ಕ್ ಮಾಡ್ತಾ ಇರ್ಬೇಕಾದ್ರೆ ಅವ್ರಿಗೆ ಇನ್ನೊಂದು ಟೀಚರ್ ಒಂದು ಲೇಡಿ ಟೀಚರ್ ಬಂದು ಅಲ್ಲಿ ಜಾಯಿನ್ ಆಗ್ತಾರೆ ಲೇಡಿ ಟೀಚರ್ ಜಾಯಿನ್ ಆದಾಗ ಏನಾಗುತ್ತೆ ಅಂದ್ರೆ ಇವ್ರಿಗೆ ಆಕೆ ಮೇಲೆ ಇಷ್ಟ ಆಗತ್ತೆ ಹೆಂಡತಿನೂ ಪಕ್ಕದಲ್ಲಿ ಅದೇ ಕೆಲಸನೇ ಮಾಡ್ತಾ ಇರ್ತಾರೆ ಬಟ್ ಹೊಸದಾಗಿ ಬಂದಂತ ಟೀಚರ್ ಮೇಲೆ ಅವ್ರಿಗೆ ಇಷ್ಟ ಆಗತ್ತೆ ಇಷ್ಟ ಆದಾಗ ಅವ್ರೇನ್ ಮಾಡ್ತಾರೆ ಹೆಂಡತಿ ಹತ್ರ ಹೇಳ್ಕೊಳ್ತಾರೆ ಯಾಕೆ ಅಂತ ಗೊತ್ತಿಲ್ಲ ಈಗ ಈ ತರ ಹೊಸದಾಗಿ ಬಂದಿರೋ ಟೀಚರ್ ಮೇಲೆ ಇದು ಎಲ್ಲೂ ಅಲ್ಲ ಕೋಲಾರಲ್ಲಿ ನಡೆದಿರುವಂತ ಘಟನೆ ದೂರ ಎಲ್ಲೂ ಅಲ್ಲ ಹೌದು ಹೇಳ್ತಾರೆ ನಂಗೆ ಈ ತರ ಅವ್ರ ಮೇಲೆ ತುಂಬಾ ನಂಗೆ ಕ್ರಶ್ ಆಗ್ತಾ ಇದೆ ಪ್ರೀತಿ ಆಗ್ತಾ ಇದೆ ಅವ್ರ ಒಂದಿನ ಸ್ಕೂಲ್ ಬಂದಿಲ್ಲ ನಂಗೆ ಇರಕಾಗ್ತಾ ಇಲ್ಲ ನಮಗೆ ಸಂಸಾರ ಇದೆ ಮಕ್ಳಿದಾರೆ ಎಲ್ಲಿ ನೀನು ಒಳ್ಳೆ ಕೆಲಸ ಇದೆ ನಾನು ಇದೀನಿ ಎಲ್ಲಿ ನಮ್ ಸಂಸಾರ ಇದಾಗುತ್ತೋ ಅಂತ ನಂಗೆ ಭಯ ಆಗ್ತದೆ ನಂಗೆಲ್ಲ ಸೈಕಿಯಾಟಿಸ್ಟ್ ಹತ್ರ ಕರ್ಕೊಂಡೋಗ ಅಂತ ಗಂಡ ಹೇಳ್ತಾರೆ ಹೆಂಡತಿಗೆ ಇನ್ಯಾವ ಹೆಂಡತಿ ಆದ್ರ ಆಗಿದ್ರೆ ಅದನ್ನ ರಂಪರಾಮಾಯಣ ಮಾಡಿ ಏನ್ ಬೇಕೋ ಅದು ಮಾಡ್ಬಿಡ್ತಾ ಇದ್ರು ಅವರು ನನಗೆ ಕಾಲ್ ಮಾಡಿದ್ರು ಈ ತರ ನಮ್ಮ ಹಸ್ಬೆಂಡ್ ಹೇಳ್ತಾ ಇದ್ರ ಮ್ಯಾಮ್ ಅವ್ರೆ ಇಷ್ಟಪಟ್ಟಿದ್ರಿಂದ ಹೊರಗಡೆ ಬರ್ಬೇಕು ಅಂತ ಹೇಳ್ತಾ ಇದಾರೆ ಇದಕ್ಕೆ ಸೊಲ್ಯೂಷನ್ ಇದೆಯಾ ಹಾಗ ಸರಿ ನಮ್ಮ ಸೆಂಟರ್ಗೆ ಬನ್ನಿ ಅಂತ ನಾನು ಕರೆಸ್ಕೊಂಡೆ ಕರ್ಸ್ಕೊಂಡಾಗ ಆ ವ್ಯಕ್ತಿ ಟ್ರಾನ್ಸ್ಗೆ ಹೋಗ್ಲಿಲ್ಲ ಇಲ್ಲಿ ನೂರಕ್ಕೆ ಎಪ್ಪತ್ತು ಜನ ಹಿಪ್ನೋಟೈಸರ್ ಹಿಪ್ನೋಟೈಸ್ ಆಗುತ್ತೆ ಮೂವತ್ತು ಜನ ಹಿಪ್ನೋಟೈಸ್ ಆಗೋದಿಲ್ಲ ಆಗ ಏನು ಮಾಡಿದೆ ಅವರ ಪರವಾಗಿ ಅವರ ಹೆಂಡತಿಯನ್ನ ಮಲಗಿಸಿ ಹಿಪ್ನೋಟೈಸ್ ಅನ್ನ ಮಾಡಿದೆ ಅವರು ಕ್ಲೀನ್ ಆಗಿ ಅವರ ಇವರ ಪೂರ್ವ ಜನ್ಮಕ್ಕೆ ಗಂಡನ ಪೂರ್ವ ಜನ್ಮಕ್ಕೆ ಹೆಂಡತಿ ಹೋದ್ರು ಆ ಜನ್ಮದಲ್ಲಿ ಈಕೆ ಈಗ ಹೊಸ್ದಾಗ ಬಂದಿರೋ ಟೀಚರು ಅವರ ಅತ್ತೆ ಮಗಳಾಗಿರ್ತಾಳೆ ಪೂರ್ವ ಜನ್ಮದಲ್ಲಿ ಪೂರ್ವ ಜನ್ಮದಲ್ಲಿ ಅವ್ರು ಇನ್ನೇನು ಮದುವೆ ಮಾಡ್ಕೋಬೇಕು ಮನೇಲೆಲ್ಲ ಒಪ್ಪಿ ಮದುವೆ ಮಾಡ್ಕೋಬೇಕು ಅನ್ನೋ ಟೈಮಲ್ಲಿ ಕೆಲವು ಪ್ರಾಬ್ಲಮ್ಸ್ ಇಂದ ಈ ಕುಟುಂಬಕ್ಕೂ ಆಟ ಕುಟುಂಬಕ್ಕೂ ಪ್ರಾಬ್ಲಮ್ಸ್ ಆಗುತ್ತೆ ಆಗ ಮೊದಲು ಆಕೆ ಸೂಸೈಡ್ ಮಾಡ್ಕೊತಾಳೆ ಆಕೆ ಸೂಸೈಡ್ ಮಾಡ್ಕೊಳವ್ರಿಗೂ ನಾವು ಅದನ್ನ ನೋಡಿದ್ವಿ ಆಮೇಲೆ ಈತ ಏನಾದ ಆಕೆ ಸತ್ತ ಮೇಲೆ ಈತಂದು ಏನಾದ ಈತ ಇನ್ನೊಂದು ಮದ್ವೆ ಆಗ್ತಾನೆ ಆಕೆ ಸೂಸೈಡ್ ಮಾಡ್ಕೊಂಡು ಸತ್ತೋಗ್ತಾಳೆ ಈತ ಏನ್ ಮಾಡ್ತಾನೆ ಇನ್ನೊಂದು ಮದುವೆಯನ್ನ ಮಾಡ್ಕೊಂತಾನೆ ಇನ್ನೊಂದು ಮದುವೆಯನ್ನ ಮಾಡ್ಕೊಂಡು ಕೆಲವು ಕಾಲ ಇದಾಗಿ ಮತ್ತೆ ಆತ ಇದಾಗ್ತಾನೆ ಈಗ ಈ ಜನ್ಮದಲ್ಲಿ ಆಕೆ ಈತನ ಹುಡ್ಕೊಂಡು ಬಂದಿರೋದು ಇದು ನಾನ್ ಕುತ್ಕೊಂಡು ಹೇಳಿರೋದಲ್ಲ ಯಾಕಂದ್ರೆ ಒಬ್ಬರು ಒಬ್ಬರ ಪೂರ್ವ ಜನ್ಮನ ನಾನು ಕುತ್ಕೊಂಡು ನೋಡಿ ಏನೊಂದು ಸ್ಟೋರಿ ಹೇಳೋದಲ್ಲ ಇಲ್ಲಿ ನಾನು ಚಾನೆಲ್ ಮುಂದೆ ನಾನು ಏನೇ ಮಾತಾಡ್ಸ ಅದು ಸಾಕ್ಷಿ ಸಮೇತ ನನ್ನ ಹತ್ರ ಇರತ್ತೆ ನಾನು ಟ್ರೀಟ್ಮೆಂಟ್ ಕೊಟ್ಟು ಕೊಟ್ಟಿರೋರ್ದಷ್ಟೇ ನಾನು ಇಲ್ಲಿ ಮೀಡಿಯಾ ಮುಂದೆ ನಾನು ಹೇಳ್ತಾ ಇರ್ತೀನಿ ಇಲ್ಲಾದ್ರೂ ಸುಮ್ ಸುಮ್ಮನೆ ಹೇಳಕ್ ಆಗೋದಿಲ್ಲ ಆಮೇಲೆ ನಾವೇನ್ ಮಾಡಿದ್ವಿ ಅವ್ರನ್ನ ಇಪ್ನೋಟೈಸ್ ಮಾಡಿ ಮೈಂಡಿಂದ ಆ ಒಂದು ನಡೆದಿರುವಂತಹ ಘಟನೆಯನ್ನ ನಾವು ಅರೇಜ್ ಮಾಡಿ ಮತ್ತೆ ಅವರನ್ನ ವಾಸ್ತವದಲ್ಲಿ ಯಾವ ರೀತಿ ಇರಬೇಕು ಏನು ಅಂತೆಲ್ಲ ಮೈಂಡ್ಗೆ ನಾವು ಕೆಲವು ಸಜೆಸನ್ಸ್ ಕೊಟ್ಟು ನಾವು ರೇಖೆ ಇಪ್ ನೋಟು ಇದೆಲ್ಲ ಹೇಳ್ಕೊಟ್ಟು ಕಳಿಸಿದ್ವಿ ಅದಾದ್ಮೇಲೆ ಬರ್ತಾ ಬರ್ತಾ ಆಕೆ ಎದುರುಗಡೆ ಬಂದರೂ ಸಹ ಈತನಿಗೆ ಏನು ಅನಿಸ್ತಾ ಇರಲಿಲ್ಲ ಈ ರೀತಿ ಇರೋದಿಲ್ಲ ಹ್ಮ್ ಹ್ಮ್ ಓಕೆ ನೀವು ಹೇಳಿದ್ರೆ ಈ ರೀತಿಯ ಘಟನೆಗಳು ಸಿನಿಮಾಗಳಲ್ಲೂ ಕೂಡ ಬಂದಿದೆ ಹೌದು ಸಾಕಷ್ಟು ಕನ್ನಡ ಅದೇ ತರ ಕಾಮೆಂಟ್ಸ್ ಬಂದಿದೆ ಇದು ಯಾವುದೋ ಫಿಲಂ ಸ್ಟೋರಿ ಅಂತನು ಕಮೆಂಟ್ಸ್ ಬಂದಿದೆ ಈಗ ಫಿಲಂ ಸ್ಟೋರಿ ಅಂದ್ರೆ ಯಾವುದು ಫಿಲಂ ಸ್ಟೋರಿ ಅಂದ್ರೆ ಏನು ಹಿಂದಿನ್ ಜನ್ಮದು ಅಲ್ಲ ನಾವ್ ಬದುಕಿ ಒಂದು ಮನುಷ್ಯನ ಜೀವನನೇ ಅಲ್ವಾ ಈಗ ಫಿಲಂ ಅಲ್ಲಿ ಏನಾದ್ರು ಇಲ್ದೆ ಇರೋದ್ ತೋರಿಸ್ತಾರ ಆ ಫಿಲಂ ಅಲ್ಲು ಗಂಡ ಹೆಂಡತಿ ಅಂದ್ರೆ ಅದನ್ನ ತೋರಿಸ್ತಾರೆ ಈಗ ಪ್ರತಿಯೊಂದು ಮನುಷ್ಯನಲ್ಲಿ ನಡೆಯೋ ಮನುಷ್ಯನ ಜೀವನದಲ್ಲಿ ನಡೆಯುವಂತ ಘಟನೆಗಳೆಲ್ಲ ಫಿಲಮ್ ತೋರಿಸೋದು ಅದು ಫಿಲಮ್ ಸ್ಟೋರಿ ಇದ್ದಂಗೆ ಇದು ಫಿಲಮ್ ಸ್ಟೋರಿ ಇದೆ ಯಾರೇನು ಮಾಡೋಕ್ಕಾಗಲ್ಲ ಜೀವನನೇ ಫಿಲಮ್ ಸ್ಟೋರಿ ಫಿಲಮ್ ಸ್ಟೋರಿ ನಮ್ಮ ಜೀವನ ಅಂದ್ರೆ ಅದರಲ್ಲಿ ಏನೇನೋ ವಿಚಿತ್ರವಾಗಿ ನಮಗೆ ಸ್ವಲ್ಪ ಜಾಸ್ತಿ ಇದಾಗಿ ಮಾಡಿ ತೋರಿಸ್ತಾರೆ ನಮ್ಮ ಜೀವನ ನ್ಯಾಚುರಲ್ ಆಗಿ ನಡ್ಕೊಂಡು ಹೋಗ್ತಾ ಇರತ್ತೆ ಅಷ್ಟೇ ಅದಕ್ಕೂ ಇದಕ್ಕೂ ವ್ಯತ್ಯಾಸ ಈ ಸಮೂಹಿನಿ ಸೈನ್ಸು ಹೇಗೆ ವರ್ಕ್ ಮಾಡುತ್ತೆ ಮೇಡಮ್ ಇದು ಹೇಗೆ ವರ್ಕ್ ಮಾಡುತ್ತೆ ಅಂದರೆ ನಮಗೆ ಕಾನ್ಶಿಯಸ್ ಮೈಂಡ್ ಮತ್ತು ಸಬ್ ಕಾನ್ಶಿಯಸ್ ಮೈಂಡ್ ಅಂತ ಇರುತ್ತೆ ಈ ಸಬ್ ಕಾನ್ಶಿಯಸ್ ಮೈಂಡ್ ಏನ್ ಮಾಡುತ್ತೆ ಸುಪ್ತ ಮನಸ್ಸು ಅಂತ ಕರೀತಾರೆ ಅದು ಸುಪ್ತವಾಗಿ ಒಳಗಡೆನೆ ಇರುತ್ತೆ ನಮ್ಮ ಜಾಗೃತ ಮನಸ್ಸು ಏನ್ ಮಾಡ್ತಾ ಇರುತ್ತೆ ಕಾನ್ಶಿಯಸ್ ಮೈಂಡ್ ಏನ್ ಮಾಡುತ್ತೆ ಅಂದ್ರೆ ನಮ್ಮ ಸುತ್ತು ಏನ್ ನಡೀತಾ ಇದೆ ಏನ್ ಆಗ್ತಾ ಇದೆ ಈಗ ನಾವ್ ಏನ್ ಮಾಡ್ಬೇಕು ಇನ್ ಸ್ವಲ್ಪ ತಾದ್ಮೇಲೆ ಏನ್ ಮಾಡ್ಬೇಕು ನಾಳೆ ಏನ್ ಮಾಡ್ಬೇಕು ಅಂತ ನಮ್ಮ ಮೈಂಡ್ ಆಲೋಚನೆ ಮಾಡ್ತಾರೆ ಅಂದ್ರೆ ಜಾಗೃತ ಮನಸ್ಸು ಅದ್ರ ಬಗ್ಗೆ ಗಮನವನ್ನ ಕೊಟ್ಟಿರುತ್ತೆ ಆದ್ರೆ ನಮ್ಗೆ ಸ್ವಲ್ಪ ಗ್ಯಾಪ್ ಸಿಕ್ಕಿದ್ರೆ ಸಾಕು ನಮ್ಮ ಒಂದು ಸಬ್ ಕಾನ್ಶಿಯಸ್ ಮೈಂಡ್ ಏನ್ ಮಾಡ್ತಾ ಇರುತ್ತೆ ಒಂದು ನೂರು ಘಟನೆಗಳನ್ನ ನೋಡ್ಕೊಂಡ್ ಓಕೆ ಒಂದು ನೂರು ನಾವು ಇಲ್ಲಿ ಯೋಚನೆ ಮಾತಾಡ್ತಾ ಇದೀನಿ ಬಟ್ ನನ್ನ ಒಂದು ಸಬ್ ಕಾನ್ಶಿಯಸ್ ಮೈಂಡ್ ಇನ್ನು ಏನೇನೋ ಥಿಂಕ್ ಮಾಡ್ತಾ ಇದೆ ನನಗೆ ಅಂತಲ್ಲ ಪ್ರತಿಯೊಂದು ಮನುಷ್ಯನಿಗೂ ಅಷ್ಟೇನೆ ಈ ಪ್ರತಿಯೊಂದು ಮನುಷ್ಯನಿಗೂ ಸಹ ನೀವು ಅಷ್ಟೇನೆ ಈಗ ನನ್ ಜೊತೆ ಮಾತಾಡ್ತಾ ಇದ್ದೀರಾ ಬಟ್ ನಿಮ್ಮ ಇನ್ನೊಂದ್ ಮೈಂಡ್ ಏನ್ ಮಾಡ್ತಾ ಇದೆ ಸರ್ಚ್ ಏನೋ ಸರ್ಚ್ ಮಾಡ್ತಾ ಇದೆ ಏನನ್ನೋ ಹುಡುಕ್ತಾ ಇದೆ ಮಾಡ್ತಾ ಇಲ್ಲ ಈಗ ನಮ್ಮ ಜಾಗೃತ ಮನಸ್ಸು ಕೆಲಸ ಮಾಡ್ತಾ ಇದೆ ಅದು ಪ್ರಜ್ಞಾ ಸ್ಥಿತಿ ಅದಕ್ಕೆ ಗೊತ್ತಿದೆ ಮಾಡ್ತಾ ಇದೆ ಆ ಸಬ್ ಕಾನ್ಶಿಯಸ್ ಮೈಂಡ್ ಏನ್ ಮಾಡ್ತಾ ಇದೆ ಅದ್ರ ಕೆಲಸವನ್ನು ಅದು ಮಾಡ್ತಾ ಇದೆ ಈಗ ನಾವು ಸಂಮೋಹಿನಿ ಮಾಡಿದಾಗ ಅಂದ್ರೆ ಇಪ್ನೋಟೈಸ್ ಮಾಡಿದಾಗ ಏನ್ ಮಾಡ್ತೀವಿ ಅಂದ್ರೆ ಆ ಜಾಗೃತ ಮನಸ್ಸನ್ನು ಮತ್ತು ಆ ಸುಪ್ತ ಮನಸ್ಸು ಅಂತ ಏನಿದೆ ಆ ಎರಡನ ಅಂದ್ರೆ ಕಾನ್ಶಿಯಸ್ ಮೈಂಡ್ ಮತ್ತು サಬ್ಕಾನ್ಶಿಯಸ್ ಮೈಂಡ್ ಅನ್ನ ಒಂದು ಜಾಗದಲ್ಲಿ ತಂದು ನಿಲ್ಲಿಸಿ ಆ ಎರಡು ಒಂದೇ ಟೈಮಲ್ಲಿ ಕೆಲಸ ಮಾಡೋ ತರ ಮಾಡ್ತೀವಿ ಹ್ಮ್ ಹ್ಮ್ ಆಗ ಏನಾಗುತ್ತೆ ಆ ಸಮಸ್ಯೆಗೆ ಏನು ಸಮಸ್ಯೆ ಅಂತ ಇದೆ ಆ ಸಮಸ್ಯೆಗೆ ಆ ಜೊತೆ ಸೇರಿ ಆ ಸಮಸ್ಯೆಯಿಂದ ಹೊರಗಡೆ ಬರೋದಕ್ಕೆ ಸಹಾಯ ಆಗುತ್ತೆ ಓಕೆ ಇಷ್ಟೊತ್ತು ಸಾಕಷ್ಟು ವಿಷಯಗಳನ್ನ ಹಂಚಿಕೊಂಡ್ರು ಡಾಕ್ಟರ್ ಬರಣಿ ರಾಜ ಅವರು ಮೇಡಂ ನೀವು ನಮ್ಮ ಸ್ಟುಡಿಯೋಗೆ ಬಂದು ರೇಖೆ ಚಿಕಿತ್ಸೆ ಬಗ್ಗೆ ಸಾಕಷ್ಟು ಹಂಚ್ಕೊಂಡ್ರೆ ಬರಬೇಕು ವೀಕ್ಷಕರೇ ನೀವು ಪ್ರತಿ ಎಪಿಸೋಡ್ ಮಾಹಿತಿಯನ್ನ ರೇಖೆ ಬಗ್ಗೆ ಹಿಪ್ನೋಟೈಸ್ ಬಗ್ಗೆ ಅಂದ್ರೆ ರೇಖೆಯಲ್ಲಿ ಎಂತ ಎಂತ ಸಮಸ್ಯೆಗಳನ್ನ ಕ್ಲಿಯರ್ ಮಾಡ್ಕೋಬಹುದು ರೇಖೆ ಎಂತ ಒಂದು ಅದ್ಭುತವಾದ ಶಕ್ತಿ ಮತ್ತೆ ಹಿಪ್ನೋಟೈಸ್ ಅಂದ್ರೆ ನಿಮ್ಮ ಮೈಂಡ್ ಮುಖಾಂತರ ನೀವು ನಿಮ್ಮ ಆತ್ಮಶಕ್ತಿಯ ಮುಖಾಂತರ ನೀವು ಏನು ಮಾಡ್ಕೋಬಹುದು ಪ್ರತಿಯೊಂದು ನಿಮಗೆ ಎಕ್ಸಾಂಪಲ್ ಸಮೇತ ನಾನು ಒಂದೊಂದು ಎಪಿಸೋಡ್ ಅಲ್ಲೂ ನಮ್ಗೆ ಮಾಹಿತಿಯನ್ನು ಕೊಡ್ತಾ ಇರ್ತೀನಿ ನೀವು ಪ್ರತಿ ಎಪಿಸೋಡ್ ಅನ್ನ ನೋಡ್ತಾರೆ ನಮಸ್ಕಾರ ವೀಕ್ಷಕರೇ ಹೌದು ಎಲ್ಲ ನಿವಾರಣೆ ಆಗುತ್ತೆ ಒಂದು ನೆಮ್ಮದಿ ಸಿಗುತ್ತೆ ಅನ್ನೋದಾದ್ರೆ ದುಬಾರಿನ ಹೆಂಗೆ ಖರ್ಚು ಜಾಸ್ತಿ ಆಗುತ್ತಾ ನಾನು ಯಾವುದೇ ಒಂದು ಪ್ರೇತಾತ್ಮಗಳು ನಾಲ್ಕು ಐದು ತೆಗೆದ್ರು ನಾನು ಅಮೌಂಟ್ ತಗೊಂಡಿಲ್ಲ ಅಷ್ಟು ಸಮಯವನ್ನ ತಗೊಂಡು ಆ ಚಕ್ರ ಕ್ಲೆನ್ಸ್ ಆದ್ಮೇಲೆ ಆ ಸಮಸ್ಯೆ ಮತ್ತೆ ಅವರ ಜನ್ಮದಲ್ಲಿ ಮತ್ತೆ ಆ ಸಮಸ್ಯೆ ಬರೋದಿಲ್ಲ ನಾವು ಫಸ್ಟ್ ಸ್ಟೇಜ್ ಹಿಪ್ನೋಟೈಸ್ ಬಂದು ಅದು ಕ್ಯೂರಿಯಾಸಿಟಿಗೋಸ್ಕರ ಮಾಡುವಂತದ್ದು ನಿಜವಾದ ಟ್ರೀಟ್ಮೆಂಟ್ ಅದಲ್ಲ ಯಾಕಂದ್ರೆ ನೂರಕ್ಕೆ ಎಪ್ಪತ್ತು ಜನ ಇಪ್ನೋಟೈಸ್ ಆಗ್ತಾರೆ ಮೂವತ್ತು ಜನ ಇಪ್ನೋಟೈಸ್ ಆಗೋದಿಲ್ಲ